ಸ್ನೇಹಿತರೆ, ಹಣತೆ ಎಂದ ತಕ್ಷಣ ನಿಮಗೆ ನೆನಪಿಗೆ ಬರೋದು ಬೆಳಕು. ಈ ಹಣತೆ ಸಮಾಜಕ್ಕೆ ಬೆಳಕನ್ನು ನೀಡುತ್ತೆ. ನಾವು ಭಾರತ ದೇಶದಲ್ಲಿ ಈಗ ಯಾವ ಒಂದು ರಾಜಕೀಯ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೀವಿ, ಆ ರಾಜಕೀಯ ವ್ಯವಸ್ಥೆ ಜನತಂತ್ರ. ಈ ಜನತಂತ್ರ ಒಂದು ರೀತಿಯಲ್ಲಿ ಹಣತೆ ಇದ್ದಾಗೆ ಇಡೀ ಸಮಾಜಕ್ಕೆ ಒಂದು ಬೆಳಕನ್ನು ನೀಡುತ್ತೆ. ಆ ಸಮಾಜದಲ್ಲಿ ಬೆಳಕನ್ನು ನೀಡುವಂತಹ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದ ಎಲ್ಲ ಲೋಪದೋಷಗಳನ್ನು ನಿವಾರಿಸಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅದನ್ನು ಕೊಡುವನ್ನೋದೇ ಜನತಂತ್ರದ ಹಣತೆ, ಜನತಂತ್ರದ ಬೆಳಕು. ಈ ಜನತಂತ್ರದ ಬೆಳಕೇನಿದೆ, ಆ ಬೆಳಕು ನಾವಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದಾಗ ನಾವು ಕಟ್ಟ ಕಡೆಗೆ ಈ ಹಣತೆ ನೀಡುವ ಬೆಳಕಿಗೆ ಕನ್ನಡಿಯಾದರೂ ಆಗಬೇಕು, ಅದೇ ಪತ್ರಿಕೋದ್ಯಮ. ಇಂಥ ಕನ್ನಡಿಯ ಕೆಲಸವನ್ನು ಮಾಡುವ ಕೈಂಕರ್ಯದಲ್ಲಿ ನಿರತರಾಗಿರುವ ನಾವು ಕಾಲದಿಂದ ಕಾಲಕ್ಕೆ ಜಗತ್ತಿಗೆ ಸತ್ಯವನ್ನು ಹೇಳ್ತಾ ಹೋಗಬೇಕು. ನೋಡಿ, ಈ ಜನತಂತ್ರದ ಹಣತೆ ಸದಾಕಾಲ ಬೆಳಕನ್ನು ನೀಡ್ತಾ ಇರುತ್ತೆ. ಈ ಬೆಳಕನ್ನು ನೀಡುವ ಸಂದರ್ಭದಲ್ಲಿ ಸಮಾಜದಲ್ಲಿರುವ ತರತಮಗಳನ್ನು ನಿವಾರಿಸುತ್ತೆ, ಅಂಕುಡಂಕುಗಳನ್ನು ಹೋಗಲಾಡಿಸುತ್ತೆ, ಎಲ್ಲರನ್ನ ಸಮಭಾವದಿಂದ ಕಾಣುತ್ತೆ, ಎಲ್ಲಿ ತಪ್ಪಿದೆ, ಎಲ್ಲಿ ನೈತಿಕತೆ ಇದೆ, ಎಲ್ಲಿ ನೈತಿಕತೆಯ ದಿವಾಳಿ ಆಗಿದೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ತಾ ಇರುತ್ತೆ. ಇದನ್ನು ನಾವು ಹೀಗೆ ಅಂತ ಅಂದ್ಬಿಟ್ಟು ಉದ್ಧರಿಸಿ ಹೇಳಬೇಕಾಗಿಲ್ಲ, ಅದು ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರುತ್ತೆ. ನೋಡಿ, 2018 ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಜನತಂತ್ರದ ಹಣತೆ ಎಂಥ ಬೆಳಕನ್ನು ಕರ್ನಾಟಕದಲ್ಲಿ ನೀಡಿದೆ ಅಂತ ನೀವು ಅಧ್ಯಯನ ಮಾಡಿ ನೋಡಿದಾಗ ನಮಗೆ ತುಂಬ ಸ್ಪಷ್ಟವಾಗಿ ಒಂದು ಅಂಶ ಅರ್ಥ ಆಗುತ್ತೆ. ಈ ಜನತಂತ್ರದ ಬೆಳಕು ಯಾವುದೇ ಒಂದು ಪಕ್ಷಕ್ಕೆ ಸ್ಪಷ್ಟವಾದಂತಹ ಬಹುಮತವನ್ನು ನೀಡಿಲ್ಲ. ಅಂಥ ಸಂದರ್ಭದಲ್ಲಿ ಯಾವ ಪಕ್ಷವನ್ನು ಜನ ಧಿಕ್ಕರಿಸಿದ್ದಾರೆ, ಯಾವ ಪಕ್ಷವನ್ನು ಒಪ್ಪಿಕೊಂಡಿದ್ದಾರೆ ಅನ್ನೋದನ್ನು ಈ ಹಣತೆಯ ಬೆಳಕಿನಲ್ಲಿ ನಾವು ನೋಡುವ ಪ್ರಯತ್ನವನ್ನು ಮಾಡಬೇಕು. ನೋಡಿ, ಸಂಖ್ಯಾಬಲದ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದ ಮತದಾರರು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದ್ದಾರೆ. ಇನ್ನು ಜಾತ್ಯತೀತ ಜನತಾ ದಳ 38 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ರು, ಅದು ಗೆಲುವು ಸಾಧಿಸಿರೋದು ಹೆಚ್ಚು ಕಡಿಮೆ ಕಾಂಗ್ರೆಸ್ ವಿರುದ್ಧದ ಸಂಘರ್ಷದಲ್ಲಿ. ಭಾರತೀಯ ಜನತಾ ಪಕ್ಷ ಬಹುಮತದ ಹತ್ತಿರ ಬಂದು ಎಡವಿದೆ. ನಿಜಕ್ಕೂ ಸಂಖ್ಯಾಬಲದ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ಸೂತ್ರ ದೊರಕಬೇಕಾಗಿತ್ತು ಅನ್ನೋದು ಜನಾಭಿಮತ. ನೋಡಿ, ಕಳೆದ ಒಂದು ವಾರದ ಅವಧಿಯೊಳಗೆ ಅಂದರೆ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡ ದಿನದಿಂದ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಹೈ ಡ್ರಾಮಾ ನಡೀತು. 104 ವಿಧಾನಸಭಾ ಕ್ಷೇತ್ರಗಳನ್ನು ಗಳಿಸಿದ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನು ರಚಿಸುವ ಪ್ರಯತ್ನವನ್ನು ಮಾಡಿತು. ಅದಕ್ಕೆ ಅಗತ್ಯವಾದ ಶಾಸಕರ ಬಲವನ್ನು ಹೊಂದಿಸ್ಕೊಳ್ಳೋದಕ್ಕೆ ಹರಸಾಹಸವನ್ನು ಪಡಿತು, ಆದರೆ ಆಗಲಿಲ್ಲ. ಕಟ್ಟ ಕಡೆಗೆ ಯಡಿಯೂರಪ್ಪನವರು ತಮಗೆ ಬಹುಮತ ಇದೆ ಅಂತ ಹೇಳಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಅಂತಿಮವಾಗಿ ವಿಧಾನಸಭೆಯ ಕಲಾಪದ ಅವಧಿಯೊಳಗೆ ಬಹುಮತವನ್ನು ಯಾಚಿಸದೆ ರಾಜೀನಾಮೆಯನ್ನು ಕೊಟ್ಟರು. ಅವರು ರಾಜೀನಾಮೆಯನ್ನು ಕೊಟ್ಟಾಗ ಒಂದು ಎಮೋಷನಲ್ ಸ್ಪೀಚನ್ನು ಮಾಡಿದ್ರು, ಕರ್ನಾಟಕಕ್ಕೆ ತಮ್ಮನ್ನೇ ತಾವು ಯಾವ ರೀತಿ ಅರ್ಪಿಸ್ಕೊಂಡಿದ್ದೀವಿ ಅಂತ. ಕರ್ನಾಟಕದ ಜನರಿಗನ್ನಿಸ್ತು ಬಹುಮತದ ಹತ್ತಿರ ಬಂದು ಮುಗ್ಗರಿಸಿದ ಯಡಿಯೂರಪ್ಪನವರ ಭಾವನೆಗಳು ನಿಜವಾಗಲೂ ಸತ್ಯವಾಗಿದೆ. ಆದರೆ ಅನ್ಫಾರ್ಚುನೇಟ್ಲಿ ಹಿ ಲಾಸ್ಟ್ ದ ಆಪರ್ಚುನಿಟಿ ಟು ರೀಡ್ ದ ಮ್ಯಾಜಿಕ್ ಫಿಗರ್. ಆದರೆ ಒಂದು ಮಾತನ್ನು ನಾವು ಗಮನಿಸಬೇಕು, ಭಾರತೀಯ ಜನತಾ ಪಕ್ಷ ಪೂರ್ಣ ಬಹುಮತವನ್ನು ಅಂದರೆ ಮ್ಯಾಜಿಕ್ ಫಿಗರನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗದೆ ಹೋದಾಗ ನನಗೆ 104 ಶಾಸಕರ ಬಲ ಮಾತ್ರ ಇದೆ, 113 ಶಾಸಕರ ಬಲ ಇಲ್ಲ, ಆದ್ದರಿಂದ ಯಾರಾದರೂ ಸರ್ಕಾರ ರಚನೆ ಮಾಡಿಕೊಳ್ಳಿ, ನನಗೆ ಜನತಂತ್ರ ನೀಡಿರುವ ಬೆಳಕು, ಜನತಂತ್ರದ ಹಣತೆ ಪಸರಿಸಿರುವ ಬೆಳಕಿನಲ್ಲಿ ವಿಶ್ವಾಸ ಇದೆ, ಆ ಬೆಳಕಿನಲ್ಲಿಯೇ ನಾನು ಮುಂದಡಿ ಇಡ್ತೀನಿ,
ನಾನು ಯಾವುದೇ ಕಾರಣಕ್ಕೆ ಸರ್ಕಾರ ರಚನೆ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಬಹುದಾಗಿತ್ತು. ಆದರೆ ಭಾರತೀಯ ಜನತಾ ಪಕ್ಷ ಏನಕ್ಕೇನ ಪ್ರಕಾರೇಣ ಅಧಿಕಾರದ ಸೂತ್ರ ಹಿಡಿಬೇಕು ಅಂದ್ಬಿಟ್ಟು ತಪ್ಪು ಹೆಜ್ಜೆಯನ್ನು ಹಿಡಿತು. ಜನಾಭಿಮತ ಭಾರತೀಯ ಜನತಾ ಪಕ್ಷದ ಪರವಾಗಿದ್ರು ಇಂಥದೊಂದು ತಪ್ಪು ಹೆಜ್ಜೆಯನ್ನು ಇಡುವುದರ ಮೂಲಕ ಭಾರತೀಯ ಜನತಾ ಪಕ್ಷ ಜನಾಭಿಮತಕ್ಕೆ ವಿರುದ್ಧವಾದ ನಿಲುವನ್ನು ಕೈಗೊಳ್ಳುತ್ತು. ಜನತಂತ್ರದಲ್ಲಿ ಏನು ಮುಖ್ಯವಾಗಿ ಅಂಕೆ ಸಂಖ್ಯೆಗಳೇ ಮುಖ್ಯ ಆಗುತ್ತೆ. ಮ್ಯಾಜಿಕ್ ಫಿಗರ್ಗೆ ಬೇಕಾದ 113 ಶಾಸಕರ ಬಲವಿಲ್ಲದ ಸಂದರ್ಭದಲ್ಲಿಯೂ ಭಾರತೀಯ ಜನತಾ ಪಕ್ಷ ಅಧಿಕಾರ ರಚಿಸುವ ಪ್ರಯತ್ನವನ್ನು ಮಾಡಿತು, ಅದರೊಳಗೆ ಕುದುರೆ ವ್ಯಾಪಾರಕ್ಕೆ ಪ್ರಚೋದನೆಯನ್ನು ನೀಡಿತು ಅನ್ನುವ ಆರೋಪವನ್ನು ಹೊತ್ಕೋಬೇಕಾಯಿತು. ವಾಟ್ ಎವರ್ ಇಟ್ ಮೇ ಬಿ, ನೋಡಿ, ಜನರಿಂದ ಸಂಪೂರ್ಣವಾಗಿ ಧಿಕ್ಕರಿಸಲ್ಪಟ್ಟ ಕಾಂಗ್ರೆಸ್ ಪಕ್ಷ 78 ಶಾಸಕರ ಬಲದಿಂದ ಜಾತ್ಯತೀತ ಜನತಾದಳದ ಜೊತೆ ಸರ್ಕಾರ ಮಾಡೋದಕ್ಕೆ ಹೆಜ್ಜೆ ಇಡು. ನೋಡಿ, ಮತ್ತೆ ಈ ಡೆಮೋಕ್ರಸಿಯ ಜನತಂತ್ರದ ಹಣತೆ ಬೆಳಕನ್ನು ಚೆಲ್ತಾ ಹೋಗುತ್ತೆ, ಜನರ ಮನಸ್ಸಿನ ಮೇಲೆ ತನ್ನ ಬೆಳಕನ್ನು ಪಸರಿಸ್ತಾ ಹೋಗುತ್ತೆ. ಜನರ ಮನಸ್ಸು ಹೇಳ್ತು, ನಾವು ಯಾವ ಪಕ್ಷವನ್ನು ಧಿಕ್ಕರಿಸಿದವೋ ಆ ಪಕ್ಷ ಇವತ್ತು ಜಾತ್ಯತೀತ ಜನತಾದಳದಿಂದ ಮತ್ತೆ ಅಧಿಕಾರ ಸೂತ್ರ ಹಿಡಿಯುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ನೈತಿಕವಾದ ಕ್ರಮ ಅಲ್ಲ. ಅಂಕೆ ಸಂಖ್ಯೆಯ ದೃಷ್ಟಿಯಿಂದ ಕಾಂಗ್ರೆಸ್ ಅಧಿಕಾರ ಸೂತ್ರ ಹಿಡಿತಾ ಇರೋದು ಸರಿಯಾದ್ರೂ ನೈತಿಕತೆಯ ಪ್ರಶ್ನೆ ಬಂದಾಗ ಕಾಂಗ್ರೆಸ್ ಹ್ಯಾಸ್ ನೋ ಮೋರಲ್ ರೈಟ್ ಟು ಕಮ್ ಟು ಪವರ್ ಅಗೈನ್ ಅನ್ನುವ ಅಭಿಮತ ಕರ್ನಾಟಕದ ಉದ್ದಗಲಕ್ಕೂ ಇದೆ. ಅದೇ ರೀತಿ ಜಾತ್ಯತೀತ ಜನತಾದಳ ಚುನಾವಣೆಗೆ ಪೂರ್ವಭಾವಿಯಾಗಿ ಅನೇಕ ಬಾರಿ ಹೇಳಿದ್ರು, ನಮಗೆ ಪೂರ್ಣ ಬಹುಮತ ಬಂದೇ ಬರುತ್ತೆ, ಒಂದು ವೇಳೆ ಪೂರ್ಣ ಬಹುಮತ ಬರಲಿಲ್ಲ ಅಂದರೆ ನಾವು ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ತೀವಿ, ಕಾಂಗ್ರೆಸ್ ಅಥವಾ ಭಾರತೀಯ ಜನತಾ ಪಕ್ಷದ ಜೊತೆ ಯಾವುದೇ ಮೈತ್ರಿಯನ್ನು ಮಾಡಿಕೊಳ್ಳೋದಿಲ್ಲ, ಅಗತ್ಯ ಬಂದರೆ ಮತ್ತೆ ನಾವು ಚುನಾವಣೆಗೆ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ ಅನ್ನುವ ಮಾತುಗಳನ್ನು ಹೇಳಿ. ಅಂದರೆ ಇದರ ಅರ್ಥ, ಆವತ್ತು ಕುಮಾರಸ್ವಾಮಿ ಅವರು ತೆಗೆದುಕೊಂಡಂತಹ ಸ್ಟ್ಯಾಂಡ್ ಏನಿತ್ತು, ಇಟ್ ವಾಸ್ ಸಿಂಪ್ಲಿ ಸೂಪರ್. ಜನತಾಂತ್ರಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಹಾದಿಯಲ್ಲಿ ನಮಗೆ ಸ್ಪಷ್ಟ ಬಹುಮತ ಬರದೆ ಹೋದರೆ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ತೀವಿ, ಸಮಯ ಬಂದರೆ ಮತ್ತೆ ಚುನಾವಣೆಗೆ ಹೋಗೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳಿದ ಆ ಮಾತಿದೆಯಲ್ಲ, ಸಿಂಪ್ಲಿ ಇಟ್ ವಾಸ್ ಗ್ರೇಟ್. ಆದರೆ ಚುನಾವಣೆ ಮುಗಿದ ತಕ್ಷಣ ಕುಮಾರಸ್ವಾಮಿಯವರು 24 ಗಂಟೆಗಳ ಅವಧಿಗನ್ನೂ ಕಾಯಲಿಲ್ಲ. ಜಸ್ಟ್ ಕಾಂಗ್ರೆಸ್ ಆಫರ್ ಮಾಡ್ತು, ನಾವು ನಿಮಗೆ ಅನ್ಕಂಡೀಷನಲ್ ಸಪೋರ್ಟ್ ಮಾಡ್ತಾ ಇದ್ದೀವಿ, ನೀವೇ ಮುಖ್ಯಮಂತ್ರಿ, ಮೈತ್ರಿ ಮಾಡಿಕೊಳ್ಳೋಣ ಅಂತ ಕಾಂಗ್ರೆಸ್ ಹೇಳ್ತು. ಹೇಳಿದ ತಕ್ಷಣ ಅಸ್ತು ಅಂದ್ಬಿಟ್ಟು ಮೈತ್ರಿ ಸರ್ಕಾರಕ್ಕೆ ಒಪ್ಪಿಕೊಂಡ್ರು. ಅಟ್ಲೀಸ್ಟ್ ಕುಮಾರಸ್ವಾಮಿ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಪೂರ್ವಭಾವಿಯಾಗಿ, ಮೈತ್ರಿಯ ಷರತ್ತುಗಳನ್ನು ಒಪ್ಪಿಕೊಳ್ಳೋದಕ್ಕೆ ಪೂರ್ವಭಾವಿಯಾಗಿ ಒಂದು ಮಾತನ್ನು ಹೇಳ್ಬೋದಾಗಿತ್ತು. ಚುನಾವಣೆಗೆ ಪೂರ್ವದಲ್ಲಿ, ಅಂದರೆ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಅನೇಕ ಟೆಲಿವಿಷನ್ ಮಾಧ್ಯಮಗಳಲ್ಲಿ ನಾನು ಈ ಮಾತನ್ನು ಹೇಳಿದ್ದೀನಿ. ಅದೇನು ಅಂತಂದ್ರೆ, ನಮಗೆ ಬಹುಮತ ಬಂದೇ ಬರುತ್ತೆ, ಬಹುಮತ ಬರದೆ ಹೋದ್ರೆ ನಾವು ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ತೀವಿ, ಸಮಯ ಬಂದರೆ ಫ್ರೆಶ್ ಆದಂತಹ ಎಲೆಕ್ಷನ್ ಅನ್ನು ಫೇಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಇವತ್ತು ದಿಢೀರ್ ಅಂದ್ಬಿಟ್ಟು ಜನಾಭಿಮತದಲ್ಲಿ ತಿರಸ್ಕೃತಗೊಂಡ ಕಾಂಗ್ರೆಸ್ ಪಕ್ಷದ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ತೀನಿ ಅಂತಂದ್ರೆ ಜನ ಅದನ್ನ ಕ್ಷಮಿಸೋದಿಲ್ಲ. ನನಗೆ 24 ಗಂಟೆ ಸಮಯವನ್ನು ಕೊಡಿ, ನಾನು ಆಲೋಚನೆಯನ್ನು ಮಾಡಿ ಹೇಳ್ತೀನಿ ಅನ್ನುವ ನಿರ್ಧಾರವನ್ನು ಕುಮಾರಸ್ವಾಮಿಯವರು ಪ್ರಕಟಿಸಬಹುದಿತ್ತು. ಆದರೆ ದಿಢೀರ್ ಅನ್ನುವ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಎಲ್ಲೋ ಒಂದು ಹಂತದಲ್ಲಿ ಜನಾಭಿಮತದ ಮೇಲೆ ಬರೆಯನ್ನು ಎಳೆದಿದ್ದಾರೆ ಅಂತ ಯಾರಿಗಾದರೂ ಅನಿಸುತ್ತೆ. ಇದೇ ಜನತಂತ್ರದ ಹಣತೆ ಆ ಬೆಳಕನ್ನು ಚೆಲ್ತಾ ಇದೆ ಎಲ್ಲರ ಮನಸ್ಸಿನ ಮೇಲೆ. ಇದನ್ನು ಕುಮಾರಸ್ವಾಮಿಯವರು ಅರ್ಥ ಮಾಡಿಕೊಳ್ಳದೆ ದಿಢೀರ್ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡ್ರು. ಒಂದು ನಿಮಿಷವೂ ಕಾದಿಲ್ಲ ಅವರು. ಸರ್ಕಾರ ರಚನೆಗೆ ನಮ್ಮ ಬೆಂಬಲ ಇದೆ ಅಂತ ಕಾಂಗ್ರೆಸ್ ಹೇಳಿದ ತಕ್ಷಣ ಒಪ್ಪಿಕೊಂಡ್ರು. ಇದೇ ಜನರಿಗೆ ಬೇಸರ ಆಗಿರೋದು. ಇಂಥ ಸಂದರ್ಭದಲ್ಲಿಯೂ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸೂತ್ರ ಹಿಡಿದಿರುವ ಕುಮಾರಸ್ವಾಮಿ ಅವರನ್ನು ನಾನು ಅಭಿನಂದಿಸ್ತೀನಿ. ಜನಾಭಿಮತ ಕಾಂಗ್ರೆಸ್ಗೆ ವಿರುದ್ಧವಾಗಿದೆ, ವಿರುದ್ಧವಾಗಿರುವ ಅಭಿಮತದ ಪರವಾಗಿ, ಅಂದರೆ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಕಳೆದ 5 ವರ್ಷಗಳಲ್ಲಿ ಹಚ್ಚಿರುವ ಕಳಂಕ ನಿಮ್ಮ ಪಕ್ಷಕ್ಕೂ ಹಚ್ಕೋಬಹುದು. ಎಚ್ಚರದಿಂದ ಹೆಜ್ಜೆ ಇಡಿ. ನೀವು ಎಚ್ಚರದಿಂದ ಹೆಜ್ಜೆ ಇಡುವ ಸಂದರ್ಭ
ಸಂದರ್ಭದಲ್ಲಿ ಸದಾಕಾಲ ಕಾಂಗ್ರೆಸ್ ಅನ್ನುವ ಡೇಂಜರ್ ಸಿಗ್ನಲ್ ನಿಮಗೆ ಕಾಣ್ತಾ ಇರಲಿ. ಆ ಡೇಂಜರ್ ಸಿಗ್ನಲ್ ಅನ್ನು ನೋಡ್ತಾ ನೀವು ನಡೆದು ಹೋಗುವ ದಾರಿ ಇದೆಯಲ್ಲ, ಆ ನಡೆದು ಹೋಗುವ ದಾರಿ ಹಸಿರಿನ ರಾಜಮಾರ್ಗ ಆಗಲಿ. ಕರ್ನಾಟಕದ ಜನತೆಯ ಹಿತದೃಷ್ಟಿಯಿಂದ ಹಸಿರಿನ ರಾಜಮಾರ್ಗವನ್ನು ಸೃಷ್ಟಿ ಮಾಡಿ ಸಮೃದ್ಧಿ, ಸುಭಿಕ್ಷ, ಶಾಂತಿ ಕರ್ನಾಟಕದಲ್ಲಿ ನೆಲೆಯೂರಲಿ. ಅಂಥದೊಂದು ಸರ್ಕಾರವನ್ನು ನೀಡುವ ಪ್ರಯತ್ನವನ್ನು ಮಾಡಿ. ನಿಮ್ಮ ಸರ್ಕಾರ ಜನರಿಂದ ತಿರಸ್ಕೃತವಾದ ಪಕ್ಷದ ಜೊತೆ ರಚನೆಗೊಂಡಿದ್ರೂ ಅದಕ್ಕೆ ನಾವು ಅಶುಭವನ್ನು ಹಾರೈಸೋದಿಲ್ಲ. ಶುಭವಾಗಲಿ, ಆದರೆ ಬಗಲ್ ಮೇ ದುಶ್ಮನ್ ಹೈ ಅನ್ನುವ ಎಚ್ಚರ ನಿಮಗೆ ಸದಾ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ.